प्रिय विद्यार्थिगळे नावु हिंदिन वंदु तरगतियल्लि नाल्कने अध्यायवादंतह डाक्टर राजकुमार एंब वंदु अध्यायवन्न तिळ्कोळ्ता इद्वि अध्यायद बग्गे अंद्रे वंदु बड कुटुंबदल्लि हुट्टिदंतह ओब्ब हुट्टिदंतह एल्लरूनु तम्म प्रतिभे शक्ति सामर्थ्यगळु इद्दरे हेगे मुंदु बरबहुदु अंत हेळि नावु ई अध्यायदल्लि तिळ्कोळ्ळबहुदु अंत तिळ्कोंडिद्वि हागे इवरु राजकुमार अवरु 1929 एप्रिल 24रंदु जनिस्तारे चामराजनगर जिले मत्ते गाजनूरु अन्नोदु इवर हुट्टूरागिरुत्ते इवर ತಂದೆ ಹೆಸರು ಪುಟ್ಟಸಾಮಯ್ಯ ತಾಯಿ ಹೆಸರು ಲಕ್ಷ್ಮಮ್ಮ ಪುಟ್ಟಸಾಮಯ್ಯನವರು ರಂಗಭೂಮಿ ಕಲಾವಿದರು ಹಾಗೆ ತುಂಬಾ ಮುದ್ದು ಮಗುವಾಗಿ ಜನಿಸ್ತಾರೆ ರಾಜ್ಕುಮಾರ್ ಅವರು ಈ ರಾಜ್ಕುಮಾರ್ ಅವರ ಹೆಸರಿನಲ್ಲಿ ರಾಜು ಅಂತ ಹೆಸರಿಡಬೇಕು ಅನ್ನೋದು ಎತ್ತಂತಹ ತಂದೆ ತಾಯಿಗಳಿಗೆ ಆಸೆ ಇರುತ್ತೆ ಹಾಗೆ ಅವರು ಏನು ಮಾಡ್ತಾರೆ ತಮ್ಮ ಮಗುವಿಗೆ ಮುತ್ತು ರಾಜು ಅಂತ ಹೆಸರನ್ನು ಮಾಡ್ತಾರೆ ಹಾಗಾಗಿ ಇವರಿಗೆ ಮುತ್ತುರಾಜು ಅನ್ನೋ ಹೆಸರು ಬರುತ್ತೆ ಸೊ ಇವಾಗ ನಾವು ನೆಕ್ಸ್ಟು ಮುಂದುವರಿದ ಭಾಗವನ್ನು ನೋಡೋಣ ಮುತ್ತುರಾಜುವಿನ ಬಹುತೇಕ ಬಾಲ್ಯವು ದೊಡ್ಡ ಗಾಜನೂರು ಹಾಗೂ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಕಳೆಯಿತು ಇವರು ಹಳ್ಳಿಯವರು ಮೂಲತಃ ಹಳ್ಳಿಯವರಾದ್ರಿಂದ ಇವರು ಚಿಕ್ಕ ವಯಸ್ಸಿನಲ್ಲಿ ಎಲ್ಲಿ ಇದ್ದರು ಗಾಜನೂರಿನಲ್ಲಿ ಹಳ್ಳಿನಲ್ಲೇ ಬೆಳೆದ್ರು ತೀರಾ ಅಪರೂಪಕ್ಕೆ ನೋಡುತ್ತಿದ್ದ ದೊಡ್ಡ ಊರೆಂದರೆ ನಂಜನಗೂಡು ಏನಾದರೂ ದೊಡ್ಡ ಅಪರೂಪಕ್ಕೆ ನೋಡ್ತಾ ಇದ್ದಂತಹ ದೊಡ್ಡ ಊರು ಅಂತ ಹೇಳಿದ್ರೆ ನಂಜನಗೂಡು ಇನ್ನೂ ಅಪರೂಪಕ್ಕೆ ಮೈಸೂರಿನ ದರ್ಶನವೂ ಆಗುತ್ತಿತ್ತು ಅಂದರೆ ಇನ್ನೂ ನೋಡಬೇಕು ಯಾವುದಾದ್ರೂ ಊರು ಅಂತ ಹೇಳಿದ್ರೆ ದೊಡ್ಡ ಊರು ಅಂತ ಹೇಳಿದ್ರೆ ಇದು ಮೈಸೂರಿನ ನೋಡುವಂಥದ್ದು ಬಾಲ್ಯವು ಸಮೃದ್ಧವಾಗಿದ್ದಿತು ಇವರು ಚಿಕ್ಕ ವಯಸ್ಸಿನಲ್ಲಿ ತುಂಬಾ ಚೆನ್ನಾಗಿ ಬೆಳೆದಂಥವರು ಹಳ್ಳಿಯಲ್ಲಿ ಹುಟ್ಟಿದ ಯಾರಿಗೇ ಆದರೂ ಬಡತನ ಹಸಿವು ಜಗಳ ಜಾತ್ರೆ ಪೂಜೆ ಇವೆಲ್ಲ ಸಹಜವಾಗಿ ಒದಗಿ ಬರುವ ಭಾಗ್ಯಗಳು ಹೌದಲ್ವಾ ಹಳ್ಳಿಯಲ್ಲಿ ಇವನ್ನೆಲ್ಲ ನೋಡಬಹುದು ನಾವು ಏನು ಬಡತನವನ್ನು ನೋಡ್ಬೋದು ಹಸಿವನ್ನು ನೋಡ್ಬೋದು ಜಗಳವನ್ನು ನೋಡ್ಬೋದು ಜಾತ್ರೆ ಪೂಜೆ ಉತ್ಸವ ವಲ್ಲ ತೋಟ ಇವನ್ನೆಲ್ಲನೂ ಕೂಡ ನಾವು ಏನು ಮಾಡ್ಬೋದು ನೋಡಬಹುದು ಹೌದಲ್ವಾ ನೋಡಿ ಹೊಲ ತೋಟ ಕಾಡು ತೊರೆ ಬಂಧು ಬಳಗ ತಾಯಿಯ ವಾತ್ಸಲ್ಯ ಧಾರೆ ಮತ್ತು ಹಾಗೆ ಇವೆಲ್ಲ ಸಹಜವಾಗಿ ಒದಗಿ ಬರುವ ಭಾಗ್ಯಗಳು ಮುತ್ತುರಾಜನು ಇವೆಲ್ಲವನ್ನು ಅನುಭವಿಸಿ ಬಾಲ್ಯವನ್ನು ಹಸನಾಗಿಸಿಕೊಂಡ ಭಾಗ್ಯವಂತನೇ ಇದೆಲ್ಲವೂ ಕೂಡ ಅವ್ರಿಗೆ ಡಾಕ್ಟರ್ ರಾಜ್ಕುಮಾರ್ ಅವ್ರಿಗೂ ಕೂಡ ಅರಿವಿಗೆ ಬಂದಿತ್ತು ಹಿರಿಯಪುರದ ಸರ್ಕಾರಿ ಶಾಲೆಗೆ ಮುತ್ತುರಾಜನನ್ನು ಸೇರಿಸಿದರು ಇವರು ಹಿರಿಯಪುರದ ಫಸ್ಟ್ಗೆ ಸ್ಕೂಲ್ಗೆ ಸೇರ್ಕೊಳ್ತಾರೆ ಎಲ್ಲಿ ಹಿರಿಯಪುರದ ಗೌರ್ನಮೆಂಟ್ ಶಾಲೆಗೆ ಆಗ ಮುತ್ತುರಾಜನನ್ನು ಸೇರಿಸ್ತಾರೆ ಮುತ್ತುರಾಜನ ದೇಹ ಮಾತ್ರ ಶಾಲೆಯಲ್ಲಿರುತ್ತಿತ್ತು ಮನಸ್ಸು ಸದಾ ಹೊರಗಿರುತ್ತಿತ್ತು ಇವರು ದೇಹ ಮಾತ್ರ ಅಲ್ಲಿ ಇಟ್ಕೊಳ್ತಾ ಇದ್ರು ಸ್ಕೂಲಲ್ಲಿ ಮನಸ್ಸೆಲ್ಲ ಯಾವಾಗ್ಲೂ ಈಚೆನೆ ಇರ್ತಿತ್ತು ಕುಟುಂಬದ ಬಡತನವು ಕಾರಣವಾಗಿ ವಿದ್ಯಾಭ್ಯಾಸ ಬಾಲ್ಯದಲ್ಲಿಯೇ ನಿಂತು ಹೋದುದರಿಂದ ಬಾಲಕರ್ನಿರುವಾಗಲೇ ತಂದೆಯ ಜೊತೆ ರಂಗಭೂಮಿಗೆ ಬಂದರು ಅಂದರೆ ಅತಿಯಾದ ಬಡತನವಿರೋದ್ರಿಂದ ಏನು ಮಾಡಿದ್ರು ಇವರು ಓದೋದಕ್ಕೆ ಸಾಧ್ಯವಾಗಲಿಲ್ಲ ಹಾಗಾಗಿ ಅರ್ಧದಲ್ಲೇ ಬಿಟ್ಟು ಇವರು ಏನು ಮಾಡ್ತಾರೆ ತಂದೆಯ ಜೊತೆ ನಾಟಕಕ್ಕೆ ಸೇರ್ತಾರೆ ರಂಗಭೂಮಿಗೆ ಸೇರ್ತಾರೆ ಖ್ಯಾತ ರಂಗನಟರೆನಿಸಿದ್ದ ಪುಟ್ಟಸ್ವಾಮಯ್ಯನವರು ಮಗನಿಗೆ ಮನೆಯಲ್ಲಿಯೇ ಹಾಡುಗಾರಿಕೆ ಮತ್ತು ಅಭಿನಯದ ಪಾಠ ಹೇಳಿಕೊಟ್ಟರು ಹೌದಲ್ವಾ ಡಾಕ್ಟರ್ ರಾಜ್ಕುಮಾರ್ ಅವರು ಬರೀ ಆ್ಯಕ್ಟಿಂಗ್ ಮಾತ್ರ ಮಾಡ್ತಾ ಇರಲಿಲ್ಲ ಹಾಡ್ತಾ ಇದ್ರು ಡೈರೆಕ್ಷನ್ ಮಾಡ್ತಾ ಇದ್ರು ಫಿಲ್ಮ್ಗಳನ್ನ ಹೌದಲ್ವಾ ತುಂಬಾ ಟ್ಯಾಲೆಂಟೆಡ್ ವ್ಯಕ್ತಿಯಾಗಿದ್ದರು ಡಾಕ್ಟರ್ ರಾಜ್ಕುಮಾರ್ ಅವರು ಮುತ್ತುರಾಜನ ಮಾವಂದಿರಾದ ಅಪ್ಪಾಜಿಗೌಡರು ಹಾಗೂ ಸಣ್ಣೇಗೌಡರಿಂದ ಸಂಗೀತ ಪಾಠವಾಯಿತು ಅವರ ಸೋದರ ಸಂಬಂಧಿ ಅವರ ಅಮ್ಮನ ಅಣ್ಣಂದಿರು ಅಥವಾ ತಮ್ಮಂದಿರಾದಂತಹ ಅಪ್ಪಾಜಿಗೌಡ ಸಣ್ಣೇಗೌಡ ಇವರಿಂದ ಇವರು ಸಂಗೀತವನ್ನು ಹಾಡೋದನ್ನು ಕೂಡ ಏನು ಮಾಡಿದ್ರು ಡಾಕ್ಟರ್ ರಾಜ್ಕುಮಾರ್ ಅವರು ಕರಗತ ಮಾಡಿಕೊಂಡ್ರು ತಂದೆಯವರು ಅಪ್ಪಾಜಿ ಏನು ಮಾಡ್ತಾಯಿದ್ರು ಪುಟ್ಟಸ್ವಾಮಯ್ಯನವರು ನಾಟಕವನ್ನು ಅಭಿನಯ ಹೇಗೆ ಮಾಡೋದು ಅನ್ನೋದನ್ನು ಹೇಳ್ಕೊಟ್ರೆ ಮಾವಂದಿರಾದಂತಹ ಅಪ್ಪಾಜಿಗೌಡ ಹಾಗೂ ಸಣ್ಣೇಗೌಡ ಹಾಡೋದನ್ನೇ ಹೇಳ್ಕೊಡ್ತಾಯಿದ್ರು ರಾಜ್ಕುಮಾರ್ ಅವ್ರಿಗೆ
ರಂಗಭೂಮಿಯು ಇವರ ಮೊದಲ ಆಡುಂಬಲ ಅಂದರೆ ರಂಗಭೂಮಿ ಅನ್ನೋದಕ್ಕೆ ಇವರು ಹೆಚ್ಚಿನ ಪ್ರಾಶಸ್ತ್ಯವನ್ನು ಕೊಟ್ಟರು. ಗುಬ್ಬಿ ವೀರಣ್ಣನವರ ನಾಟಕ ಕಂಪನಿಯಲ್ಲಿ ಬಾಲಕಲಾವಿದರಾಗಿ ಮುತ್ತುರಾಜುವಿನ ವೃತ್ತಿ ಜೀವನ ಆರಂಭವಾಯಿತು. ಅಂದರೆ ಗುಬ್ಬಿ ವೀರಣ್ಣನವರ ಒಂದು ರಂಗಭೂಮಿ ನಾಟಕ ಕ್ಷೇತ್ರದಲ್ಲಿ ಇವರ ಬಾಲ್ಯ ನಟನಾಗಿ ಅಂದರೆ ಚೈಲ್ಡ್ ಆರ್ಟಿಸ್ಟಾಗಿ ಕೆಲಸಕ್ಕೆ ಸೇರಿಕೊಂಡ್ರು ಮುತ್ತುರಾಜ್ ಅವರು. ಅಲ್ಲಿಂದಲೇ ಇವ್ರಿಗೆ ಆ್ಯಕ್ಟಿಂಗ್ ಒಂದು ಏನು ಆ್ಯಕ್ಟಿಂಗ್ ಶುರುವಾಯಿತು. ಇವ್ರಿಗೆ ಮಾಡಬೇಕು ಅನ್ನೋ ಹಂಬಲ ಜಾಸ್ತಿ ಆಯಿತು. ಮೊದಮೊದಲು ಸಖಿ ಸೇವಕಿ ಇತ್ಯಾದಿ ಪಾತ್ರಗಳನ್ನು ನಿರ್ವಹಿಸಬೇಕಾಯಿತು. ಸಖಿ ಸೇವಕಿ ಅನ್ನೋ ಪಾತ್ರಗಳನ್ನು ಇವರು ಮಾಡಬೇಕಾಯಿತು. ಅನಂತರವಷ್ಟೇ ಮುಖ್ಯ ಪುರುಷ ಪಾತ್ರಗಳು ಅರಸಿ ಬಂದವು. ಫಸ್ಟ್ಗೆ ಚಿಕ್ಕ ವಯಸ್ಸಿನಲ್ಲಿ ಇವರು ಏನು ಮಾಡ್ತಾಯಿದ್ರು, ಹೆಣ್ಣು ಮಕ್ಕಳ ಒಂದು ಪಾತ್ರವನ್ನು ಮಾಡ್ತಾಯಿದ್ರು. ನಂತರ ಏನು ಪುರುಷ ಪಾತ್ರಗಳನ್ನು ಕೂಡ ಇವರು ಮಾಡ್ತಾಯಿದ್ರು. ಸುಬ್ಬಯ್ಯ ನಾಯ್ಡು ಅವರ ಶ್ರೀ ಸಾಹಿತ್ಯ ಸಾಮ್ರಾಜ್ಯ ಎಂಬ ನಾಟಕ ಸಂಸ್ಥೆಗೆ ಸೇರಿ ಮುಖ್ಯ ಪಾತ್ರಗಳನ್ನು ನಿರ್ವಹಿಸಿದ್ದು ಮುತ್ತುರಾಜರ ಬದುಕಿನ ಮಹತ್ವದ ದಿನಗಳು. ಇವರು ಏನು ಮಾಡ್ತಾರೆ ಅಂದರೆ ನೆಕ್ಸ್ಟು ಶ್ರೀ ಸಾಹಿತ್ಯ ಸಾಮ್ರಾಜ್ಯ ಎಂಬ ನಾಟಕ ಸಂಸ್ಥೆಗೆ ಸೇರಿಕೊಳ್ತಾರೆ. ಅಲ್ಲಿ ಮುತ್ತುರಾಜುವರಿಗೆ ತುಂಬಾ ಏನು ಹೆಚ್ಚು ಇದನ್ನು ತಂದುಕೊಡುವಂತಹ ಪ್ರಶಂಸೆಯನ್ನು ತಂದುಕೊಡುವಂತಹ ಪಾತ್ರಗಳು ಅಲ್ಲಿ ಸಿಗ್ತವೆ. ತಂದೆಯವರು ಇಹಲೋಕವನ್ನು ತ್ಯಜಿಸಿದ್ದರಿಂದ ಇಡೀ ಕುಟುಂಬದ ಹೊಣೆಗಾರಿಕೆಯನ್ನು ಮುತ್ತುರಾಜ ಹೊರಬೇಕಾಯಿತು. ಆಮೇಲೆ ಪುಟ್ಟಸ್ವಾಮಯ್ಯನವರು ವಯಸ್ಸಾದ ಮೇಲೆ ನಂತರ ದಿನ ಕಳೆದಂತೆ ಏನಾಗುತ್ತೆ, ವಯಸ್ಸಾಗುತ್ತೆ. ಹಾಗಾಗಿ ಇವರು ಇಹಲೋಕವನ್ನು ತ್ಯಜಿಸ್ತಾರೆ. ಅಂದರೆ ನಿಧನರಾದ ನಂತರ ರಾಜ್ಕುಮಾರ್ ಅವರು ಮನೆಯ ಜವಾಬ್ದಾರಿಯನ್ನೆಲ್ಲ ಹೊತ್ಕೊಂಡ್ರು. ನಾಟಕಗಳಲ್ಲಿ ಅಭಿನಯಿಸುತ್ತಲೇ ಕಷ್ಟದಲ್ಲಿ ಜೀವನ ಸಾಗಿಸಿದರು. ಅಂದರೆ ನಾಟಕಗಳಲ್ಲಿ ಅಭಿನಯವನ್ನೇ ಮಾಡ್ತಾ ಇವರು ಏನು ಮಾಡ್ತಾರೆ, ಜೀವನವನ್ನು ಸಾಗಿಸ್ತ್ರು. ಸೋದರ ಮಾವನ ಮಗಳಾದ ಪಾರ್ವತಿಯವರನ್ನು ವಿವಾಹವಾದ ಮೇಲೆ ಅವರ ಹೆಗಲಣೆಯ ಆಸರೆಯು ಒದಗಿ ಬಂತು. ಅಂದರೆ ಇವರು ಮದುವೆಯಾದ ನಂತರ ಇವರು ಏನು ಮಾಡ್ತಾರೆ, ತಮ್ಮ ಮಾವನ ಮಗಳು ಪಾರ್ವತಿ ಅನ್ನೋರನ್ನೇ ಕೂಡ, ಅಂದರೆ ಪಾರ್ವತಮ್ಮ ನೋಡಿದ್ದೀವಲ್ವ ನಾವು, ಹಾಂ ಪಾರ್ವತಮ್ಮ ಅಂದರೆ ಪಾರ್ವತಿ ಅವರನ್ನು ವಿವಾಹವಾಗ್ತಾರೆ. ಅದಾದಮೇಲೆ ಇವರಿಗೆ ಇನ್ನಷ್ಟು ಹೆಚ್ಚು ಅದೃಷ್ಟ ಇವ್ರಿಗೆ ಒದಗಿ ಬರುತ್ತೆ. ಮುತ್ತುರಾಜರ ಮುಖ್ಯ ಕಾರ್ಯಕ್ಷೇತ್ರವೆಂದರೆ ಚಲನಚಿತ್ರ ರಂಗ. ಇವರು ಪ್ರಮುಖವಾಗಿ ಎಲ್ಲಿ ಕಾಣಿಸ್ಕೊಳ್ತಾ ಇದ್ದರು ಅಂದರೆ ಚಲನಚಿತ್ರದಲ್ಲಿ. 1942 ತೆರೆ ಕಂಡ ಭಕ್ತ ಪ್ರಹ್ಲಾದ ಮತ್ತು 1951 ತೆರೆಗೆ ಬಂದ ಶ್ರೀನಿವಾಸ ಕಲ್ಯಾಣ ಚಿತ್ರಗಳಲ್ಲಿ ಇವರು ಸಣ್ಣ ಪುಟ್ಟ ಪಾತ್ರಗಳಲ್ಲಿ ಕಾಣಿಸಿಕೊಂಡರು. ಅಂದರೆ ಅವರು ಚಲನಚಿತ್ರವನ್ನು ಸೇರಬೇಕು ಅನ್ನೋ ಆಸೆಯಿಂದ ಅದಕ್ಕೆ ಸೇವೆಯನ್ನು ಸಲ್ಲಿಸ್ತಾ ಬಂದರು. 1942 ತೆರೆ ಕಂಡ ಭಕ್ತ ಪ್ರಹ್ಲಾದ ಮತ್ತು 1951 ತೆರೆಗೆ ಬಂದ ಶ್ರೀನಿವಾಸ ಕಲ್ಯಾಣ ಚಿತ್ರಗಳಲ್ಲಿ ಸಣ್ಣ ಪುಟ್ಟ ಪಾತ್ರಗಳಲ್ಲಿ ಇವರು ಕಾಣಿಸ್ಕೊಂಡ್ರು. ನಂತರ ಕನ್ನಡ ಚಿತ್ರರಂಗದ ನಾಯಕರಾಗಿ ಪ್ರವೇಶಿಸಿದ್ದು 1954. ಇವರು ಪ್ರಮುಖವಾಗಿ ಎಷ್ಟರಲ್ಲಿ ಕನ್ನಡಕ್ಕೆ ಬಂದರು ಅಂದರೆ 1954 ಬಿಡುಗಡೆಯಾದಂತಹ ಬೇಡರ ಕಣ್ಣಪ್ಪ ಚಿತ್ರದ ಮೂಲಕ ಏನು ಮಾಡ್ತಾರೆ, ಕನ್ನಡ ರಂಗವನ್ನು ಪ್ರವೇಶಿಸ್ತಾರೆ. ಆಚೆಗೆ ಮುಂಚೆ ಇವ್ರಿಗೆ ಸಣ್ಣ ಪುಟ್ಟ ಪಾತ್ರಗಳು ಸಿಗ್ತಾ ಇದ್ದಿದ್ದು. ಈ ಚಿತ್ರದ ನಿರ್ದೇಶಕರಾದ HLN ಸಿಂಹ ಅವರು ಮುತ್ತುರಾಜ ಎಂಬ ಹೆಸರನ್ನು ರಾಜಕುಮಾರ್ ಎಂದು ಬದಲಾಯಿಸಿದರು. ಅವರ ಮೂಲತಃ ಹೆಸರನ್ನು ಈ ನಿರ್ದೇಶಕರು ಏನು ಮಾಡ್ತಾರೆ, ಡಾಕ್ಟರ್ ರಾಜ್ಕುಮಾರ್ ಅಂತ ಹೆಸರನ್ನು ಬದಲಾಯಿಸ್ತಾರೆ. ಅಂದಿನಿಂದ ಅದೇ ಹೆಸರು ನಾಡ ಜನರ ಹೃದಯದಲ್ಲಿ ನೆಲೆ ನಿಂತಿತು. ಅವತ್ತಿನಿಂದ ಇವತ್ತಿನವರೆಗೂ ಅವರು ರಾಜ್ಕುಮಾರ್ ಅಂತಲೇ ಗುರುತಿಸ್ಕೊಂಡಿದ್ದಾರೆ. ಆರಂಭದಲ್ಲಿ ಭಕ್ತಿ ಪ್ರಧಾನವಾದ ಪಾತ್ರಗಳಲ್ಲಿಯೇ ರಾಜ್ಕುಮಾರ್ ನಟಿಸಿದರು. ಫಸ್ಟ್ಗೆ ಅವರು ಏನು ಭಕ್ತಿ ತುಂಬಿದ ಪಾತ್ರಗಳಲ್ಲಿ ನಟಿಸ್ತಾ ಇದ್ದರು. ಭಕ್ತಿ ವಿಜಯ, ಹರಿಭಕ್ತ, ಓಹಿಲೇಶ್ವರ, ಕೃಷ್ಣ ಗಾರುಡಿ, ಧರ್ಮ ವಿಜಯ, ದಶಾವತಾರ, ಶ್ರೀಶೈಲ ಮಹಾತ್ಮೆ, ಕಬೀರ್ ಭಕ್ತ ಚೇತ, ತುಕಾರಂ ಮುಂತಾದ ಭಕ್ತಿ ಪ್ರಧಾನ ಚಿತ್ರಗಳು ಚಿತ್ರರಸಿಕರ ಮನಸೂರೆಗೊಂಡವು. ಇದೆಲ್ಲ ಅವರು ಏನು ದೇವರ ಪಾತ್ರಗಳಲ್ಲಿ ನಿರ್ವಹಿಸ್ತಿದ್ದಂತಹ ಹೆಸರುಗಳು. ಹಾಗಾಗಿ ಅವರು ತುಂಬಾ ಭಕ್ತಿ ಪ್ರಧಾನ ಚಿತ್ರಗಳಲ್ಲಿ ಅಭಿನಯಿಸಿ ನೋಡುಗರನ್ನು ಏನು ಮಾಡ್ತಾಯಿದ್ರು, ಹೆಚ್ಚು ಈಗ ವಯಸ್ಸಾದವ್ರಿಗೆ ಅಂಥ ಫಿಲ್ಮ್ ಅಂದರೆ ತುಂಬ ಇಷ್ಟ ಇರುತ್ತೆ ಅಲ್ವಾ. ಹಂಗಾಗಿ ಅವ್ರು ಏನು ಮಾಡ್ತಾಯಿದ್ರು, ಹೆಚ್ಚು ಅಭಿನಯಗೊಂಡು ಅವ್ರ ಮನಸ್ಸನ್ನು ಸೆಳೀತಾ ಇದ್ರು. ಭೂಕೈಲಾಸದ ರಾವಣನಾಗಿ
ಮೋಹಿನಿ ಭಸ್ಮಾಸುರದ ಭಸ್ಮಾಸುರನಾಗಿ ಭಕ್ತ ಕುಂಬಾರದಲ್ಲಿ ಕುಂಬಾರನಾಗಿ ಬಬ್ರುವಾಹನನಾಗಿ ಮಯೂರ ವರ್ಮನಾಗಿ ಕಾಳಿದಾಸನಾಗಿ ಮನೋಜ್ಞೆ ಅಭಿನಯ ನೀಡಿದ ರಾಜ್ಕುಮಾರ್ ಜನರ ಪ್ರೀತಿಯಲ್ಲಿ ಮಿಂದರು. ಹೌದಲ್ವಾ, ಇದೆಲ್ಲ ಫಿಲ್ಮ್ಗಳನ್ನು ನಾವು ಭಕ್ತ ಪ್ರಹ್ಲಾದಲ್ಲೂ ನೋಡಿದ್ದೀವಿ ಅಲ್ವಾ. ಹಾಗೆ ಕುಂಬಾರನಾಗಿ ಒಂದು ಫಿಲ್ಮಲ್ಲಿ ಅವರು ಕುಂಬಾರನಾಗಿ ಆ್ಯಕ್ಟ್ ಮಾಡಿದ್ದಾರೆ. ದೇವರ ಜಪವನ್ನು ಮಾಡಿಕೊಂಡು ಅವರು ಮಗುವನ್ನೇ ತುಳಿದು ಮಣ್ಣಿನಲ್ಲಿ ತುಳಿದು ಒಂದು ಸಾಯಿಸ್ಬಿಟ್ಟಿರ್ತಾರೆ. ಆ ಪಾತ್ರವನ್ನು ನೋಡಿದ್ದೀವಿ. ಬಬ್ರುವಾಹನ ಅದರಲ್ಲೂ ಕೂಡ ತುಂಬಾ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಮಯೂರ ವರ್ಮ, ಕಾಳಿದಾಸ, ಹೀಗೆಲ್ಲ ಹಲವಾರು ಪಾತ್ರಗಳನ್ನು ಮಾಡಿದಂಥವರು ರಾಜ್ಕುಮಾರ್. ಹಾಗಾಗಿ ಜನರಿಗೆ ತುಂಬಾ ಇಷ್ಟ ಅದು ಆ ಪಾತ್ರಗಳೆಲ್ಲ. ಸಾಮಾಜಿಕ ಚಿತ್ರಗಳಲ್ಲೂ ಅವರದು ಅದ್ಭುತ ನಟನೆಯೇ ಅಂದರೆ ಸಾಮಾಜಿಕವಾಗಿ ಜನರಿಗೆ ಅವರು ಏನು ಮಾಡ್ತಾಯಿದ್ರು, ಸಂದೇಶವನ್ನು ಕೊಡುವಂತಹ ನಾಟಕಗಳಲ್ಲೂ ಕೂಡ ಮಾಡ್ತಾಯಿದ್ರು. ಫಿಲ್ಮ್ಗಳಲ್ಲಿ ರಾಯರ ಸೊಸೆ, ಕರುಣೆಯೇ, ಕುಟುಂಬದ ಕಣ್ಣು, ನಂದಾದೀಪ, ಸಾಕು ಮಗಳು, ಗೌರಿ, ಸಂಧ್ಯಾರಾಗ, ಚಂದಾವಳ್ಳಿಯ ತೋಟ, ನಾಂದಿ, ಉಯ್ಯಾಲೆ, ಕರುಳಿನ ಕರೆ, ಕಸ್ತೂರಿ ನಿವಾಸ, ಬಂಗಾರದ ಮನುಷ್ಯ, ಸನಾದಿ ಅಪ್ಪಣ್ಣ, ದೇವತಾ ಮನುಷ್ಯ, ಜೀವನ ಚೈತ್ರ, ಪ್ರತಿಯೊಂದು ರಾಜ್ಕುಮಾರ್ ಅಭಿನಯದ ಸಾಮರ್ಥ್ಯವನ್ನು ವರಚೆಲಿದ ಅಪೂರ್ವ ಚಿತ್ರಗಳು. ಅನೇಕ ಚಿತ್ರಗಳಲ್ಲಿನ ಮುನ್ನ ಮನೋಜ್ಞ ಅಭಿನಯಕ್ಕೆ ಶ್ರೇಷ್ಠ ನಟ ಪ್ರಶಸ್ತಿಯು ಲಭಿಸಿತು. ಅಬ್ಬಬ್ಬಾ, ಅವರು ನಟಿಸಿರೋದು ಒಂದ ಎರಡ ಸಿನಿಮಾಗಳು, ಎಲ್ಲ ಸಿನಿಮಾಗಳೂ ಕೂಡ ಸೂಪರ್ ಡೂಪರ್ ಹಿಟ್ ಆಗಿರುವಂಥದ್ದೇ. ಹೌದಲ್ವಾ, ಅದರಲ್ಲಿ ಇವತ್ತಿಗೂ ಕೂಡ ಏನು ಚಿಕ್ಕ ಮಕ್ಕಳೂ ಕೂಡ ಡಾಕ್ಟರ್ ರಾಜ್ಕುಮಾರ್ ಫೋಟೋನ ತೋರಿಸ್ಬಿಟ್ಟು ಇವ್ರು ಯಾರು ಅಂತ ಕೇಳಿದ್ರೆ ಡಾಕ್ಟರ್ ರಾಜ್ಕುಮಾರ್ ಅಂತ ಹೇಳ್ತಾರೆ. ಹೌದಲ್ವಾ, ಅವರು ನೋಡೇ ಇಲ್ಲ ಅವರನ್ನ, ಯಾಕಂದರೆ ಇವಾಗ ಅವರು ದೈವಾಧೀನರಾಗಿದ್ದಾರೆ. ಹೌದಲ್ವಾ, ಅವರ ಅಭಿನಯದಿಂದ ಮಕ್ಕಳು ಏನು ಮಾಡ್ತಾ ಇದ್ದಾರೆ, ಅವರು ಯಾರು ಅಂತ ಹೇಳಿ ತಿಳ್ಕೊಳ್ತಾ ಇದ್ದಾರೆ. ಹೌದಲ್ವಾ, ಹಾಗಾಗಿ ನೋಡಿ ಇಷ್ಟೆಲ್ಲ ಇವತ್ತಿಗೂ ಕೂಡ ಒಂದು ಫಿಲ್ಮ್ ಅಂದರೆ ಹೆಣ್ಮಕ್ಳಿಗೆ ತುಂಬ ಇಷ್ಟವಾಗಂಥ ಒಂದು ಫಿಲ್ಮ್ ಯಾವುದು ಇದು ಇದೆ, ಬಂಗಾರದ ಮನುಷ್ಯ ಸಿನಿಮಾದಲ್ಲಿ ಅವರು ರೈತರ ಬಗ್ಗೆ, ರೈತರು ಹೇಗೆ ಒಂದು ಕಷ್ಟ ಬಂದ್ರೂ ಕೂಡ ನಾವು ನಮ್ಮ ಒಂದು ಇದನ್ನು ಬಿಟ್ಟು ಹೋಗ್ಬಾರ್ದು ಅನ್ನೋದನ್ನ ಬಂಗಾರದ ಮನುಷ್ಯ ಸಿನಿಮಾದಲ್ಲಿ ತೋರಿಸಿದ್ದಾರೆ. ಹಾಗೆ ದೇವತಾ ಮನುಷ್ಯ ಸಿನಿಮಾದಲ್ಲಿ ಸುಧಾರಾಣಿ ಮತ್ತು ಅವರು ಅಭಿನಯಿಸಿರುವಂತಹ ಒಂದು ಚಿತ್ರದಲ್ಲಿ ನಿನ್ನಂಥ ಅಪ್ಪ ಇಲ್ಲ ಅನ್ನೋ ಒಂದು ಸಾಂಗನ್ನು ನಾವು ನೋಡ್ಬೋದು. ಅದು ಎಷ್ಟು ಜನಮನ್ನಣೆಯನ್ನು ಪಡ್ಕೊಂಡಿದೆ ಅಂದರೆ ತುಂಬ ಹೆಣ್ಮಕ್ಳು ಇಷ್ಟಪಡುವಂತಹ ಸಾಂಗು. ಹೌದಲ್ವಾ, ಹಾಗಾಗಿ ಪ್ರತಿಯೊಂದರಲ್ಲೂ ಅವರು ತುಂಬಾ ಉತ್ತಮವಾಗಿ ನಟಿಸಿರುವಂಥದ್ದು. ಅದಕ್ಕೋಸ್ಕರನೇ ಅವ್ರಿಗೆ ಶ್ರೇಷ್ಠ ನಟ ಅನ್ನೋ ಪ್ರಶಸ್ತಿನೂ ಕೂಡ ಅವ್ರಿಗೆ ಲಭಿಸುತ್ತೆ. ಓಕೆ, ಥ್ಯಾಂಕ್ ಯು ಸ್ಟೂಡೆಂಟ್ಸ್.